Hello friends, Big Boss Season 1. Big Boss Season 1 ಗೆ ರಾಜ್ ಕುಟುಂಬದಿಂದ ವಿಜಯ್ ರಾಘವೇಂದ್ರ ಅವರು ಗ್ರ್ಯಾಂಡ್ ಎಂಟ್ರಿಯನ್ನು ಕೊಟ್ಟಿರ್ತಾರೆ. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಪತಿಯನ್ನು ನೋಡಲು ಪತ್ನಿ ಸ್ಪಂದನ ಅವರು ಭೇಟಿಯನ್ನು ನೀಡಿದ್ದಾಗ ವಿಜಯ ರಾಘವೇಂದ್ರ ಅವರು ಯಾವ ರೀತಿ ಮಗುವಿನ ರೀತಿ ಅವರ ಮಡಲಲ್ಲಿ ಮಲಗ್ತಾರೆ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪತ್ನಿಯ ಮೇಲೆ ಎಷ್ಟೊಂದು ಪ್ರೀತಿಯನ್ನು ಒಳಗೊಂಡಿದ್ದರು ಅಂತ. ನಮ್ಮ ವಿಜಯ ರಾಘವೇಂದ್ರ ಅವರು ಇತ್ತೀಚೆಗೆ ನಮ್ಮ ವಿಜಯ ರಾಘವೇಂದ್ರ ಅವರು ಸಹ ಎಲ್ಲ ಪ್ರೋಗ್ರಾಮ್ ಕಾರ್ಯಕ್ರಮಗಳಲ್ಲೂ ಸಹ ಭೇಟಿಯನ್ನು ನೀಡ್ತಾ ಇದ್ದಾರೆ. ಅವರು ಭೇಟಿಯನ್ನು ನೀಡಿರುವ ಸಂದರ್ಭದಲ್ಲಿ ಯಾವುದೇ ಪ್ರಶ್ನೆ ಅಂದರೆ ಅವರ ವೈಫ್ನ ಬಗ್ಗೆ ಯಾವುದೇ ಥರದ ಪ್ರಶ್ನೆಗಳನ್ನು ಕೇಳಿದರೂ ಸಹ ಎಷ್ಟೊಂದು ಪ್ರೀತಿಯಿಂದ ಅವರು ಉತ್ತರಗಳನ್ನು ಕೊಡ್ತಾ ಇದ್ದರು. ಹಾಗೂ ಅವರ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಬಹುದು ಅವರ ಪತ್ನಿಯ ಫೋಟೋಗಳನ್ನೇ ಸಹ ಹೆಚ್ಚು ಅಪ್ಲೋಡನ್ನು ಮಾಡಿದ್ದಾರೆ. ಅವರು ಅಪ್ಲೋಡ್ ಮಾಡಿರುವ ವೀಡಿಯೋಗಳಲ್ಲೂ ಸಹ ಒಂದು ಒಳ್ಳೆಯ ಕ್ಯಾಪ್ಷನ್ಗಳನ್ನು ಯೂಸ್ ಮಾಡಿದ್ದಾರೆ. ಚಿನ್ನು ಬಂಗಾರ ಎನ್ನುವ ಕ್ಯಾಪ್ಷನ್ಗಳನ್ನು ಯೂಸ್ ಮಾಡಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಪೋಸ್ಟ್ಗಳನ್ನು ಮುಖಾಂತರ ಅವನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಅವರು ವ್ಯಕ್ತವನ್ನು ಪಡಿಸ್ತಾ ಇದ್ದರು. ಅದೇ ರೀತಿ ನಮ್ಮ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಮತ್ತೊಂದು ದೊಡ್ಡ ಅಪಘಾತ ಅಂತಲೇ ಹೇಳ್ಬೋದು. ಏಕೆಂದರೆ ಇತ್ತೀಚೆಗೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ಸಹ ಹಾರ್ಟ್ ಅಟ್ಯಾಕ್ನಿಂದ ನಿಧನ ಹೊಂದಿದ್ರು. ಇದನ್ನು ಸುಧಾರಿಸ್ಕೊಳ್ಳುವ ಸಂದರ್ಭದಲ್ಲಿ ಮತ್ತೊಂದು ಆಘಾತ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸಹ ಒಂದೊಳ್ಳೆ ವರ್ಕೌಟನ್ನು ಮಾಡ್ತಾಯಿದ್ರು. ಇವರ ರೀತಿ ಹೆಚ್ಚಾಗಿ ಯಾರೂ ಸಹ ವರ್ಕೌಟನ್ನು ಮಾಡ್ತಾ ಇಲ್ಲ, ಅಷ್ಟೊಂದು ಫಿಟ್ಟಾಗಿ ಕಾಣಿಸ್ಕೊಳ್ತಾ ಇರುವ ಪುನೀತ್ ರಾಜ್ಕುಮಾರ್ ಅವರು ಸಹ ಅಂದು ಬೆಳಿಗ್ಗೆ ವರ್ಕೌಟನ್ನು ಮಾಡುವ ಸಂದರ್ಭದಲ್ಲಿ ವರ್ಕೌಟ್ ಮುಗಿದ ನಂತರ ಬರ್ತಾರೆ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅವರನ್ನು ಸಹ ಹಾಸ್ಪಿಟ್ಲಿಗೆ ಅಡ್ಮಿಟನ್ನು ಮಾಡ್ತಾರೆ. ತದನಂತರ ವಿಧಿಯ ಕೈವಾಡ, ನಮ್ಮನ್ನೆಲ್ಲ ಬಿಟ್ಟು ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗ್ತಾರೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಹೊರಹೊಮ್ಮುತ್ತೆ. ವಿಷಯವನ್ನು ಕೇಳಿದ ಮೇಲಂತೂ ಇಡೀ ಕರ್ನಾಟಕವೇ ಒಂದು ಕ್ಷಣ ದಂಗಾಗಿತ್ತು ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟೊಂದು ವರ್ಕೌಟನ್ನು ಮಾಡ್ತಾ ಫಿಟ್ನೆಸ್ಸನ್ನು ಹೊಂದಿದ್ದ ಪುನೀತ್ ರಾಜ್ಕುಮಾರ್ ಅವರು ಸಡನ್ನಾಗಿ ನಮ್ಮನ್ನೆಲ್ಲ ಬಿಟ್ಟು ಹಗಲಿದ್ದಾರೆ ಅಂದಾಗ ಎಲ್ಲರೂ ಸಹ ಇವರು ಹೆಚ್ಚಾಗಿ ವರ್ಕೌಟನ್ನು ಮಾಡ್ತಾಯಿದ್ರು, ಅದೇ ಕಾರಣಕ್ಕೆ ಇವರಿಗೆ ಈ ರೀತಿ ಆಗ್ತು ಅಂತ ತುಂಬ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ವರ್ಕೌಟನ್ನು ಮಾಡುವುದನ್ನೇ ಬಿಟ್ಟರು ಹಲವಾರು ಜನ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಆ ರೀತಿ ಆಗ್ತು ಅಂತನೋ ಸಂದರ್ಭದಲ್ಲಿ. ಅದೇ ರೀತಿ ನಮ್ಮ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಸಹ ವರ್ಕೌಟನ್ನು ಮಾಡ್ತಾಯಿದ್ರು. ವರ್ಕೌಟನ್ನು ಮಾಡಿ ಬರೋಬ್ಬರಿ 19 ಕೆಜಿಗಳಿಗಿಂತಲೂ ಅಧಿಕವಾಗಿ ತೂಕವನ್ನು ಇಳಿಸ್ಕೊಂಡಿದ್ರು. ಇದೇ ಕಾರಣಕ್ಕೆ ಇವರಿಗೆ ಈ ರೀತಿ ಆಗ್ತು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಇತ್ತೀಚೆಗೆ ಮೊನ್ನೆ ತಾನೇ ನಮ್ಮ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಥೈಲ್ಯಾಂಡ್ಗೆ ತೆರಳಿರ್ತಾರೆ ಅವರ ಕಸಿನ್ಸ್ಗಳ ಜೊತೆಗೆ. ಒಂದು ವಾರ ಟ್ರಿಪ್ಗೆ ಹೋಗಿದ್ದು ಬರ್ತೀನಿ ಅಂತ ಅವರ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವರಿಗೂ ಸಹ ಹೇಳಿ ಹೋಗಿರ್ತಾರೆ. ಥೈಲ್ಯಾಂಡ್ಗೆ ಹೋಗಿರುವ ಸಂದರ್ಭದಲ್ಲಿ ವಿಜಯ ರಾಘವೇಂದ್ರ ಅವರು ಸಹ ಅದೇ ಥೈಲ್ಯಾಂಡ್ನಲ್ಲಿ ಒಂದು ಶೂಟಿಂಗ್ನ ನಂತರ ಅವರ ಟ್ರಿಪ್ಗೆ ಜಾಯ್ನ್ ಆಗ್ತಾರೆ. ಇದಾದ ನಂತರ ಎಲ್ಲ ಕಡೆ ಅವರು ಸುತ್ತಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟನ್ನು ಮಾಡೋಣ ಅಂತ ರೂಮ್ಗೆ ಹೋದವ್ರಿಗೆ ಸಡನ್ನಾಗಿ ಲೋ ಬಿ ಪಿ ಆಗಿ ತಕ್ಷಣವೇ ಹಾರ್ಟ್ ಅಟ್ಯಾಕ್ ಆಗಿದೆ. ಇದಾದ ನಂತರ ಅವರು ಹಾಸ್ಪಿಟ್ಲಿಗೆ ಶಿಫ್ಟನ್ನು ಮಾಡಿದ್ದಾರೆ. ಕೊನೆಗೆ ವಿಧಿಯ ಕೈವಾಡ, ನಮ್ಮನ್ನೆಲ್ಲ ಬಿಟ್ಟು ಸ್ಪಂದನ ಅವರು ಹಗಲಿದ್ದಾರೆ. ಅವರ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿರುವ ಸ್ಪಂದನ ಅವರ ಸಾವಿನ ವಿಚಾರ ನಮ್ಮ ವಿಜಯ ರಾಘವೇಂದ್ರ ಅವರಿಗೆ ದೊಡ್ಡ ಆಘಾತ ಅಂತಲೇ ಹೇಳ್ಬೋದು. ಈ ದೊಡ್ಡ ಆಘಾತವನ್ನು ಅವರು ಸಹಿಸಿಕೊಳ್ಳಲು ಅವರಿಗೆ ಧೈರ್ಯ ನೀಡಲಿ ಹಾಗೂ ಶಕ್ತಿ ನೀಡಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.